ಹೆಣ್ಣಾಕ್ಬಿಟ್ಟು ಹಾಳು ಮಾಡ್ತೀರಾ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದಿಷ್ಟೇ, ಕುಡೀರಿ, ಹಿತವಾಗಿ ಮಿತವಾಗಿ ಕುಡೀರಿ ಅಂತ ಹೇಳ್ತೀನಿ. ಅವಾಗೊಬ್ಬ ಕುಡುಕ ಎದ್ದುಬಿಟ್ಟ, ಅವನು ಹೇಳ್ದ, ನಮ್ಮಂತ ಕುಡುಕರಿಂದಾನೆ ಇವತ್ತು ದೇಶ ಉದ್ಧಾರ ಆಗಿರೋದು. ಇನ್ಮೇಲೆ ಕುಡುಕರನ್ನ ಕುಡುಕರು ಅಂತ ಕರೀಬಾರ್ದು. ನಮ್ಮಿಂದ 13,000 ಕೋಟಿ ತಿಂಗಳಿಗೆ ಆದಾಯ ಬರುತ್ತೆ. ಅಕಸ್ಮಾತ್ ನಾಳೆ ಏನಾದ್ರು ನಾವು ಕುಡಿಯೋದೇ ಬಿಟ್ಬಿಟ್ಟ ಅಂದ್ರೆ, ನಾಳೆ ನಿಮ್ ಸಿಎಂಗೆ ಓಡಾಡಕ್ಕೆ ಕಾರ್ಗೆ ಪೆಟ್ರೋಲ್ ಹಾಕೋಕೆ ಕಾಸಿರಲ್ಲ. ಅದಕ್ಕೆ ಇನ್ಮೇಲೆ ಕುಡುಕರನ್ನ ಕುಡುಕರು ಅಂತ ಕರೀಬಾರ್ದು, ದೇಶ ಭಕ್ತರು ರಾಜ್ಯ ಪ್ರೇಮಿಗಳು ಅಂತ ಕರೀಬಹುದು. ನಾವು ಬಹಳ ದಿಲ್ದಾರ್ ಸರ್. ನಾವು ನೀವು ಹೋಗ್ತೀರಾ ತರಕಾರಿ ತಗೊಳ್ಳೋದಕ್ಕೆ, 2 ರೂಪಾಯಿ 3 ರೂಪಾಯಿ ಚೌಕಾಸಿ ಮಾಡ್ತೀರಾ ಕೊತ್ತಂಬರಿ ಸೊಪ್ಪು ತಗೊಳಕ್ಕೆ. ನಾವ್ ಹಂಗಿಲ್ಲ, ಎಷ್ಟಪ್ಪ ಕೊಟ್ರು ಕೊತ್ತಂಬರಿ ಸೊಪ್ಪು ತಗೊಳಕ್ಕೆ, ಸ್ವಲ್ಪ ಹಾಕಿದೀವಲ್ಲಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ತಗೊಳಕ್ಕೆ 2 ರೂಪಾಯಿ 3 ರೂಪಾಯಿ ಚೌಕಾಸಿ ಮಾಡ್ತೀರಾ, ಅದೇ ನಾವು ಬಾರ್ಗ್ ಹೋಗ್ತೀವಿ. ಎಷ್ಟಪ್ಪ ಕೊಟ್ರು 80 ರೂಪೀಸ್ ಟೇಕ್ 100 ರೂಪೀಸ್ ಕೀಪ್ ದ ಚೇಂಜ್. ಯಾಕೆ ದೇಶ ಉಳಿಬೇಕು, ರಾಜ್ಯ ಬೆಳಿಬೇಕು ಸರ್. ನಮ್ ದೇಶದಲ್ಲಿ ಇಬ್ಬರೇ ರಾಜ್ಯ ದೇಶ ಭಕ್ತರು ಅಂದ್ರೆ, ಒಬ್ಬ ಭಾರತದ ಗಡಿಯಲ್ಲಿ ಯೋಧ, ಅವನ ಪ್ರಾಣನ ದೇಶಕ್ಕೋಸ್ಕರ ಒತ್ತೆ ಇಡ್ತಾರೆ. ಇನ್ನೊಬ್ರು ನಾವು ಬಾರಲ್ಲಿ ನಮ್ ಲಿವರ್ನ ದೇಶಕ್ಕೋಸ್ಕರ ಕೊಡೋರು ನಾವ್ ಇಬ್ಬರೇ ಸರ್, ಬೇರೆ ಯಾರು. ಆದ್ರೂ ನಮ್ನ ಕುಡುಕರು ಕುಡುಕರು ಅಂತ ಬೈತಾರೆ. ಇದೇನಂತ ಕರಿಬೇಕಲ್ಲ, ದೇಶ ಭಕ್ತ ರಾಜ್ಯ ಪ್ರೇಮಿ ಅಂತ ಕರಿಬೇಕು. ಇನ್ಮೇಲೆ ಏನಂತ ಕರಿಬೇಕು, ದೇಶಭಕ್ತರು ಅಂತ ಕರಿಬೇಕು. ಇನ್ನೊಂದ್ ವಿಷಯ ಸರ್, ನಮ್ಗೆ ಯಾವ ಸರ್ಕಾರನ ಹೆಲ್ಪ್ ಮಾಡಿಲ್ಲ. ಯಾವ್ದೇ ಹೊಸ ಸರ್ಕಾರ ಬರ್ಲಿ ಬೆಲೆ ಏರಿಕೆ ಮಾಡ್ತಾರೆ. ಯಾವತ್ತಾದ್ರೂ ಕುಡುಕರು ಸ್ಟ್ರೈಕ್ ಮಾಡೋದು ನೋಡಿದೀರ? ಮಾಡಲ್ಲ. ಯಾಕೆ? ದೇಶ ಬೆಳಿಬೇಕು, ರಾಜ್ಯ ಉಳಿಬೇಕು. ನಾವು ಇಷ್ಟೇ ಕೇಳೋದು, ಕೋಡೆ ಸಂಕ ಇಲ್ಲಿ ಹತ್ರ ನಮ್ಗೆ ಆ ಪುಣ್ಯ ಪುಣ್ಯಕ್ಷೇತ್ರದಲ್ಲಿ ನಾನು ನಿಂತ್ಕೊಂಡು ಅವ್ರ ಹತ್ರ ಕೇಳೋದು ಒಂದು ಅಂದ್ರೆ, ಕೋಡೆ ಅಂಕಲ್ ಮಲ್ಯ ಅಂಕಲ್ ಎಂಡರ್ ಬಿಟ್ಟಿದ್ದಾರೆ, ಅವ್ರನ್ನು ನಾಪ್ಸ್ಕೋತ ಇದ್ದೀನಿ. ಯಾಕಂದ್ರೆ ಮೇಲೆ ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ಹತ್ರ ಕೋಡೆ ಅಂಕಲ್, ಇದು ಮಲ್ಯ ಅಂಕಲ್. ಕೋಡೆ ಅಂಕಲ್ ಅಂಕಲ್ ಎಲ್ಲಾರು ನಮ್ಗೆ ಅಂಕಲೇ ಸರ್, ಮರ್ಯಾದೆ ಕೊಡ್ಬೇಕು ಸರ್. ಹೇಳ್ಕೊಳ್ಳಿ ಪುಣ್ಯಕ್ಷೇತ್ರ ಇದ್ರು ನಮ್ಗೆಲ್ಲ. ನಮ್ಮ ಅಮ್ಮನ ಅಡ್ರೆಸ್ ಕೊಡೋಣ. ನಾ ಅವ್ರ ಹತ್ರ ಕೇಳೋದಿಷ್ಟೇ, ಅವ್ರ ರಿಲೇಟಿವ್ ಅಂತೆ. ದಯವಿಟ್ಟು ಸರ್ ನಮ್ದೊಂದು ರೆಕಮೆಂಡೇಶನ್ ಲೆಟರ್ ಅವ್ರಿಗೆ, ನಾವ್ ಕೇಳೋದಿಷ್ಟೇ. ನಮ್ಗೆ ಕುಡ್ಕೊಂಡ್ ಮನೆಗೆ ಹೋಗುವಾಗ ಯಾವನ ಹತ್ರ ಆದ್ರೂ ದುಡ್ಡು ಇರ್ತದ ಜೇಬಲ್ಲಿ? ಅಲ್ಲ, ಬಾರಲ್ಲಿ ಫುಲ್ ಕುಡಿದ್ಬಿಟ್ಟು ಮನೆಗೆ ಹೋಗುವಾಗ ಜೇಬಲ್ಲಿ ಏನಾದ್ರು ಉಳಿದಿರ್ತ? ಅಂತ ಟೈಮಲ್ಲಿ ನಮ್ಮನ್ನ ಹಿಡಿದ್ಬಿಟ್ಟು ಡ್ರಂಕ್ ಅಂಡ್ ಡ್ರೈವಿಂಗ್ ಅಂತ ಹೇಳಿ 1,000 ರೂಪಾಯಿ ಫೈನ್ ಆಗ್ತಾರ. ಅದಕ್ಕೆ ಸರ್ ನಾವು ಕೋಡೆ ಅಂಕಲ್ ಮಲ್ಯ ಅಂಕಲ್ ಕೇಳೋದು ಇಷ್ಟೇ, ನಮ್ಗೊಂದು ಡ್ರಿಂಕ್ ಅಂಡಿಟ್ಟು ಕೊಡಿ. ಆ ಡ್ರಿಂಕು ಇವರು ಸ್ಪೆಷಲ್ ಹೆಂಗಿರ್ಬೇಕು ಅಂದ್ರೆ, ಕುಡಿದರೆ ವಾಸನೆ ಬಾರದಂತಿರಬೇಕು, ಕಣ್ಣುಗಳು ಕೆಂಪಗೆ ಆಗದಂತಿರಬೇಕು, ಕೈ ಕಾಲು ಅತ್ತಿತ್ತ ಕದಲದಂತಿರಬೇಕು, ನಾಲಿಗೆ ತೊದಲದಂತಿರಬೇಕು, ಎಷ್ಟೇ ಕುಡಿದ್ರು ಮನೆಗೆ ಹೋಗುವಂತಿರ್ಬೇಕು, ನಮ್ಮ ಮನೆಗೆ ಹೋಗುವಂತಿರ್ಬೇಕು. ಫುಲ್ಲು ಕುಡಿದು ಮನೆಗೆ ಹೋಗಿ ಹೆಂಡತಿಗೆ ಕುಡ್ದೇ ಇಲ್ಲ ಅಂದಾಗ ಹೆಂಡತಿ ಮೆಚ್ಚಿ ಹೌದೌದೆನ್ನಬೇಕು, ಹೌದೌದೆನ್ನಬೇಕು. ಇಂಥದೊಂದು ಗುಂಡು ಕಂಡಿಡಿಯಲೇಬೇಕು. ಹಾಗಾದರೆ ನೀವು ಖಾಲಿ ಕ್ವಾರ್ಟರ್ ಬಾಟಲ್ ಕುಡಿಯಲೇಬೇಕು. ಆಯ್ತಪ್ಪ, ಖಾಲಿ ಎಲ್ಲ ಫುಲ್. ಆಯ್ತಪ್ಪ, ಸರಿ ನಾನು ಬರ್ತೀನಿ, ನನ್ಗೆ ಲೇಟ್ ಆಯ್ತು, ಹೋಗ್ಬೇಕು. ನನಗೆ ಸ್ವಲ್ಪ ಕೋಲ್ಡ್ ಕೆಮ್ಮು ಜಾಸ್ತಿ ಆಗಿದೆ. ಡಾಕ್ಟರ್ ಹತ್ರ ಡಾಕ್ಟರ್ ಹೋಗ್ತಾರ? ನೆಗಡಿ ಅಂದ್ರೆ ಯಾರು ಡಾಕ್ಟರ್ ಹತ್ರ ಹೋಗ್ತಾರ ಸರ್? ಎಲ್ಲಿ ಹೋಗ್ಬೇಕಪ್ಪ? ಸ್ಟ್ರೈಟ್ ವೈನ್ ಶಾಪ್ಗೆ ಹೋಗ್ಬೇಕು. ಒಂದು 90 ಬ್ರ್ಯಾಂಡಿ ಸುಕ್ಕ ಸುಕ್ಕ ಒಡೆಯೋನು ಪಕ್ಕ. ಒಂದು 90 ಬ್ರ್ಯಾಂಡಿ ಪಟ್ ಅಂತ ಹೋದ್ರೆ ನಿನ್ ನೆಗಡಿ ಚಕ್ ಅಂತ ಹೋಗ್ಬೇಕು. ಬ್ರ್ಯಾಂಡಿ ಕುಡಿದ್ರೆ ನೆಗಡಿ ಹೋಗುತ್ತೆ. ನಂದು ಮನೆ ಹೋಗಿದೆ, ಹೊಲ ತೋಟ ಕಾರು ನನ್ನ ಹೆಂಡತಿನೇ ಬಿಟ್ಟು ಹೋಗಿದ್ದಾಳಂತೆ. ನಿಂದು ಫುಡ್ ಕಾಸಿ ನೆಗಡಿ ಹೋಗದೇನಯ್ಯ.